ಹಲೋ ಫ್ರೆಂಡ್ಸ್, ಈ ದಿನ ಬಂದು ಹಪ್ಪಳ ಮಾಡ್ತಾ ಇದ್ದೀನಿ. ಈಗ ಬೇಸಿಗೆ ಇರೋದ್ರಿಂದ ಈ ರೀತಿ ಹಪ್ಪಳ ಆಗಿರ್ಬೋದು, ಸಂಡಿಗೆ ಯಾವುದಾದ್ರೂ ಮಾಡ್ಕೊಳ್ಬೋದು. ಈ ದಿನ ಬಂದು ಹಪ್ಪಳ, ಉದ್ದಿನ ಹಪ್ಪಳ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಈ ರೀತಿ ಆಗಿದ್ದಾವೆ. ಒಣಗಿದ ನಂತರ ಒಂದೆರಡು ದಿನ ಮೂರು ದಿನ ಒಣಗಿದ ನಂತರ ಈ ರೀತಿ ಆಗುತ್ತೆ. ನಾವು ಒಂದ್ಸಲ ಒಣಗಿಸ್ಕೊಂಡು ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡ್ರೆ ನೀವು ಎಷ್ಟು ದಿನ ಆದರೂ ಕೂಡ ಇದು ಯೂಸ್ ಮಾಡ್ಕೋಬೋದು, ಬಳಕೆ ಮಾಡ್ಕೊಳ್ಬೋದು. ಎಣ್ಣೆಯಲ್ಲೇ ಆದರೂ ಕರಿಬೋದು. ಹಾಗೆ ನಾವು ಈ ಬೆಂಕಿ ಮೇಲೆ ಸುಟ್ಟು ಅಂತೀವಲ್ಲ, ಸುಟ್ಕೊಂಡು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು ನಾನು ಎಣ್ಣೆಯಲ್ಲಿ ಕರೆದು ಕೂಡ ತೋರಿಸ್ತಾ ಇದ್ದೀನಿ. ಕಲರ್ ಆಗಿರ್ಬೋದು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿದ್ದಾವೆ, ಹಗುರವಾಗಿ ಆಗಿದ್ದಾವೆ. ಈಗ ಎಣ್ಣೆಯಲ್ಲಿ ಕರೆದ ಮೇಲೆ ನಾನು ಹಿಂಗೆ ಕೈಲಿಂದ ಮುರಿದ್ರೆ ತುಂಬಾ ಹಗುರವಾಗಿ ಆಗಿದ್ದಾವೆ, ಈ ರೀತಿ ಆಗಿದ್ದಾವೆ. ಹಾಗೆ ನಾವು ರೌಂಡಾಗಿ ಬೇಕಂದ್ರೆ ಈ ರೀತಿ ರೌಂಡಾಗಿ ನಾವು ಮಾಡ್ಕೊಳ್ಬೋದು ಹಪ್ಪಳ ಮನೆಯಲ್ಲಿ. ಈಗ ಹೊರಗಡೆಯಿಂದ ತೊಗೊಂಬಂದಾಗ ಈ ರೌಂಡಾಗಿ ಸಿಗುತ್ತಲ್ಲ, ಅದೇ ರೀತಿ ಮನೆಯಲ್ಲಿ ಕೂಡ ನಾವು ಈ ರೀತಿ ಮಾಡ್ಕೊಳ್ಬೋದು. ಒಂದು ಎರಡು ಕಪ್ಪು ಅಥವಾ ಮೂರು ಕಪ್ ಮಾಡಿದರೆ ನಾವು ಎರಡು ಕಪ್ ಇಟ್ಟಿಗೆ ಇಷ್ಟೊಂದು ಹಪ್ಪಳ ಆಗಿದ್ದಾವೆ. ಒಂದು ಬಿಸಿಲಿನಲ್ಲೇನು ಹಾಕೋದು ಬೇಕಿಲ್ಲ, ಮನೆಯಲ್ಲೇ ನೆರಳಿನಲ್ಲೇ ನಾವು ಒಣಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದು ಮಾಡೋಣ. ಹಾಗೆ ಇದು ಬೇಕಾಗಿರೋ ಸಾಮಾನು ಕೂಡ ನಾನು ಒಂದು ಲಿಸ್ಟ್ ಮಾಡಿ ಹಾಕಿದ್ದೀನಿ, ಅದು ಕೂಡ ನೀವು ನೋಡ್ಕೊಳ್ಬೋದು. ಈಗ ಮಾಡೋಣ. ಈಗ ನಾನು ಇದು ಉದ್ದಿನ ಹಿಟ್ಟು ಇಟ್ಟು ಒಂದೇ ಸಲ ನಾನು ಈ ಹಿಟ್ಟಿನ ಗಿರಣಿ ಅಂತೀವಲ್ಲ, ಹಿಟ್ಟಿನ ಗಿರಣಿಯಲ್ಲಿ ನಾನು ಹಿಟ್ಟು ಮಾಡಿಸಿ ಇಟ್ಕೊಂಡಿದ್ದೀನಿ, ಈ ರೀತಿ ಇದೆ. ಈಗ ಎರಡು ಕಪ್ಪು ತೊಗೊಂಡಿದ್ದೀನಿ ನಾನು ಈ ದಿನ ತೋರಿಸೋದಕ್ಕಾಗಿ, ನಾನು ಎರಡು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಪೆಪ್ಪರ್, ಈ ಮೆಣಸಿನಕಾಳು ಅಂತೀವಲ್ಲ, ಮೆಣಸಿನಕಾಳು, ಸೋಡಾ, ಅಡುಗೆ ಸೋಡಾ, ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನಿಮಗೆ ಜೀರಿಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲ ಬಿಡ್ಬೋದು. ಆಮೇಲೆ ಮಜ್ಜಿಗೆ ಮೆಣಸಿನಕಾಯಿ ಅಂತ ಹೇಳ್ತಾರಲ್ಲ, ಮಜ್ಜಿಗೆ ಮೆಣಸಿನಕಾಯಿ ಒಣಗಿದು ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ ಸಿಗುತ್ತೆ, ತೊಗೋಬೋದು. ತೊಗೊಂಬಂದು ಇದು ಪುಡಿ ಮಾಡ್ಕೊಳ್ಬೇಕಾಗುತ್ತೆ, ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೇಕು. ಒಂದು ಚಿಕ್ಕದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಬೇಕಾಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಂಡಿರೋಂಥ ನೀರು, ಒಂದು ಅರ್ಧ ಕಪ್ಪಷ್ಟು ನೀರು ಬೇಕು. ಈಗ ಮೆಣಸಿನಕಾಳು ಇರುತ್ತಲ್ಲ, ಮೆಣಸಿನಕಾಳು ಸ್ವಲ್ಪ ತರಿತರಾಗಿ ಈ ಥರ ನಾವು ಮಾಡ್ಕೊಳ್ಳೋಣ. ಸ್ವಲ್ಪ ಈ ಒಂದು ಕಲ್ಲಿನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ, ಈ ಥರ ಕುಟ್ಟಿ ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಈಗ ನೀವು ನೋಡ್ಬೋದು ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದು ಸೋಸ್ಕೊಳ್ಳೋಣ, ಜಲ್ದಿ ಇಟ್ಕೊಳ್ಳೋಣ. ಏನಾದರೂ ನೈಸ್ ಅಂತ ಪೌಡ್ರ್ ಥರ ಆಗಿದ್ದರೆ ಆ ಪೌಡ್ರ್ ಥರ ಈ ಮೆಣಸಿನ ಪೌಡ್ರನ್ನ ತೆಕ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಹಪ್ಪಳ ಕರಗಾಗುತ್ತೆ. ಹಾಗಾಗಿ ಈ ಥರ ಜಲ್ದಿ ಇಟ್ಕೊಂಡ್ರೆ ಈ ಥರ ಪುಡಿ ಇರುತ್ತಲ್ಲ ಸಣ್ಣ ನೈಸ್ ಅಂದು, ಇದನ್ನು ಕಡೆಗೆ ತೆಗೆದಿಟ್ಕೊಳ್ಳೋಣ. ನಾವು ತರಿತರಿ ಆಗಿರೋದ್ರ ಮಾತ್ರ ನಾವು ಹಾಕ್ಕೊಳ್ಳೋಣ ಹಪ್ಪಳಕ್ಕೆ. ಈಗ ಇದು ಮಜ್ಜಿಗೆ ಮೆಣಸಿನಕಾಯಿ ಅಂದಮೇಲೆ ಇದು ಕೂಡ ಅಷ್ಟೇ, ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಟೀಸ್ಪೂನ್ ಪುಡಿ ಬೇಕಾಗುತ್ತೆ ಈ ಒಂದು ಮಜ್ಜಿಗೆ ಮೆಣಸಿನಕಾಯಿ ಪುಡಿ. ಈಗ ಇದು ಪುಡಿ ಮಾಡ್ಕೊಂಡಿದ್ದೀನಿ, ಈಗ ನೀವು ನೋಡ್ಬೋದು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಒಂದು ಬಟ್ಟಲದಲ್ಲಿ ತೆಗೆದಿಟ್ಕೊಳ್ಳೋಣ. ಈ ಮೆಣಸಿನಕಾಳನ್ನ ಪುಡಿ ಒಂದು ತೆರೆ ತೆರೆಯಾಗಿ ಮಾಡಿಟ್ಕೊಂಡಿದ್ದೀನಿ, ಮಜ್ಜಿಗೆ ಮೆಣಸಿನಕಾಯಿ ಪುಡಿ ಕೂಡ ಮಾಡಿಟ್ಕೊಂಡಿದ್ದೀನಿ ಈ ರೀತಿ. ನೆಕ್ಸ್ಟ್ ಇದು ಇಟ್ಟು ಕಲಿಸ್ಕೊಳ್ಳೋಣ. ಈಗ ಒಂದು ಕಲಸೋದಕ್ಕೊಂದು ಪಾತ್ರೆ ತೊಗೊಂಡಿದ್ದೀನಿ, ಎರಡು ಕಪ್ಪು ನಾನು ಹಿಟ್ಟು ತೊಗೊಂಡಿದ್ದೀನಲ್ಲ ಈ ಉದ್ದಿನ ಬೇಳೆ ಇಟ್ಟು ಎರಡು ಕಪ್ಪು. ಜಲ್ದಿ ಇಟ್ಕೊಳ್ಳೋಣ, ಏನಾದರೂ ಏನನ್ನ ಸ್ವಲ್ಪ ದಪ್ಪ ದಪ್ಪದ ಬೇಳೆ ಆಗಿ ಇರುತ್ತೆ, ಹಾಗಾಗಿ ಅದನ್ನು ತೆಕ್ಕೊಳ್ಳೋಣ. ಈ ಥರ ಜಲ್ದಿ ಇಟ್ಕೊಂಡು ಏನಾನಿದ್ರೆ ಹೀಗೆ ಹೊರಗಡೆ ತೆಕ್ಕೊಳ್ಬೋದು. ಈ ಥರ ಜಲ್ದಿ ಹಿಡಿದ ನಂತರ ನೆಕ್ಸ್ಟ್ ಈಗ ಒಂದೊಂದಾಗಿ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮಜ್ಜಿಗೆ ಮೆಣಸಿನಕಾಯಿ ಹೇಳಿದ್ನೆಲ್ಲ ಪುಡಿ ಮಾಡ್ಕೊಂಡಿದ್ದು, ಅದು ಒಂದು ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಎರಡು ಕಪ್ ಇಟ್ಟಿಗೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎರಡು ಕಪ್ ಇಟ್ಟಿಗೆ ಒಂದು ಟೀಸ್ಪೂನ್ ಮಜ್ಜಿಗೆ ಮೆಣಸಿನಕಾಯಿ, ಒಂದು ಟೀಸ್ಪೂನು ಮೆಣಸಿನಕಾಳಿನ ಪುಡಿ, ಆಮೇಲೆ ಸೋಡಾ, ಅಡುಗೆ ಸೋಡಾ, ಒಂದು ಟೀಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಇದು ಕೂಡ ಅಷ್ಟೇ, ಒಂದು ಟೀಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ನೋಡಿ ಹಾಕ್ಕೊಳ್ಬೋದು ಉಪ್ಪು ಕೂಡ, ಒಂದು ಟೀಸ್ಪೂನ್ ಬೇಕಾಗುತ್ತೆ ಎರಡು ಕಪ್ ಇಟ್ಟಿಗೆ. ಈಗ ನಿಂಬೆಹಣ್ಣಿನ ರಸ ಕೂಡ ಅಷ್ಟೇ, ನಾನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಇದು ಕೂಡ ಒಂದು ಟೀಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಬಿಸಿಯಾಗಿರೋಂಥ ನೀರು ನಾವು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ಬಿಸಿ ನೀರು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ನೀರಾದರೆ ಸಾಕಾಗುತ್ತೆ ಈ ಎರಡು ಕಪ್ ಇಟ್ಟಿಗೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಳೋಣ. ಈಗ ಕೈಲಿಂದ ಕಲಿಸ್ಕೊಳ್ಳೋಣ, ಚಮಚೆಯಿಂದ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಹಾಗೆ ಸ್ಪೂನ್ಲಿಂದ ಕಲಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕೈಲಿಂದ ಚೆನ್ನಾಗಿ ಕಲಿಸ್ಕೊಂಡು ಗಟ್ಟಿಯಾಗಿ ಇಟ್ಟು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೀವು ನೋಡ್ಬೋದು ಈ ರೀತಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ನೀರು ಉಳಿದಿದೆ, ಒಂದು ಅರ್ಧ ಕಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗಿದೆ ಬಿಸಿಯಾಗಿರೋಂಥ ನೀರು. ಈಗ ಕಲಿಸಿದ ನಂತರ ಒಂದು ಪ್ಲೇಟ್ ಮುಚ್ಚಿ ನೆಕ್ಸ್ಟ್ ಒಂದು 12 ಗಂಟೆ ಅಥವಾ 24 ಗಂಟೆ ಒಂದು ಕಡೆ ಇಟ್ಕೊಳ್ಳೋಣ, ಇಲ್ಲ ಓವರ್ ನೈಟ್ ಇಟ್ಕೊಳ್ಬೇಕಾಗುತ್ತೆ. ಪೂರ್ತಿ ಒಂದಿನ ನಾನು ಇಟ್ಕೊಂಡಿದ್ದೀನಿ ಇದನ್ನ ನೆನೆಸೋದಕ್ಕೆ, ಚೆನ್ನಾಗೀಗ ನೆಂದಿದೆ ಇದು. ಈಗ ಇದು ಗಟ್ಟಿಯಾಗಿರುತ್ತೆ, ಹಪ್ಪಳ ಮಾಡೋದಕ್ಕೆ ಬರಲ್ಲ, ಈಗ ಇದೇ ಇಟ್ಟು ಹಪ್ಪಳ ಮಾಡೋಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕಾಗುತ್ತೆ ಇದು. ಏನಾದರೂ ಒಂದು ಕಲ್ಲಿಂದಿರುತ್ತಲ್ಲ, ಈ ರೀತಿ ಕಲ್ಲಿಂದು ಇದ್ದರೆ ಈ ಕಲ್ಲಿನಿಂದ ನಾವು ಕುಟ್ಕೊಳ್ಬೋದು, ಸ್ವಲ್ಪ ಮೆತ್ತಗೆ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ನಾವು ಈ ಇದಂತೀವಲ್ಲ ಲತ್ತುಪಿಡಿ ಅಂತೀವಲ್ಲ, ಲತ್ತುಪಿಡಿಯಿಂದ ಕೂಡ ಈ ಹಿಟ್ಟನ್ನ ಮೆತ್ತಗೆ ಮಾಡ್ಕೊಳ್ಬೋದು. ಇದು ಕೂಡ ಈ ರೀತಿ ಕೂಡ ಲತ್ತುಪಿಡಿಯಿಂದ ಕೂಡ ಮಾಡ್ಕೋಬೋದು, ಇಲ್ಲ ಕಲ್ಲಿನಿಂದ ಕೂಡ ನಾವು ಮಾಡ್ಕೊಳ್ಬೋದು ಈ ರೀತಿ.
ಆದಷ್ಟು ಮೆತ್ತಗೆ ಚೆನ್ನಾಗಿದು ಕುಟ್ಟಿ ನಾವು ಮೆತ್ತಗೆ ಮಾಡ್ಕೊಂಡ್ರೆ ಹಪ್ಪಳ ಚೆನ್ನಾಗಾಗುತ್ತೆ. ಹಾಗಾಗಿ ಈ ರೀತಿ ನಾವು ಕುಟ್ಕೊಳ್ಬೇಕಾಗುತ್ತೆ. ಈಗ ನಾನು ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದೇ ಥರ ನಾವು ಮಾಡಿಕೊಳ್ಬೇಕಾಗುತ್ತೆ. ಚಿಕ್ಕದಾಗಿದ್ದರೂ ಕೂಡ ಕಲ್ಲಿನ ಚಿಕ್ಕದೊಂದಿರುತ್ತಲ್ಲ ಅದರಲ್ಲಿ ಆದರೂ ಕೂಡ ಈ ಥರ ನಾವು ಕುಟ್ಕೊಳ್ಬೋದು. ಇದೇ ರೀತಿ ಉಳಿದಿರೋಂಥ ಹಿಟ್ಟನ್ನ ಕುಟ್ಟಿ ತಯಾರು ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಈ ಥರ ಆಗಿದೆ. 2 ಕಪ್ಗೆ ಇಷ್ಟು ಬಂದಿದೆ ಹಿಟ್ಟು. ಈಗ ಚೆನ್ನಾಗಿ ಕುಟ್ಕೊಂಡು ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಪ್ಪಳ ಮಾಡೋಣ. ಈಗ ನಾನು ಒಂದು ಹಪ್ಪಳ ಮಾಡೋದಕ್ಕೆ ಒಂದು ಕಲ್ಲಿನ ಒಂದು ಬಂಡೆ ಅಂತಿದ್ವಲ್ಲ ಆ ಥರದ್ದು ತೊಗೊಂಡಿದ್ದೀನಿ, ಕಲ್ಲಿಂದು ಮಣೆ. ಈಗ ನಮ್ಗೆ ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಈ ಉಂಡೆಗಳು ಮಾಡ್ಕೊಳ್ಳೋಣ. ಈ ಥರ ಒಂದ್ಸಲ ನಾವು ಮಾಡಿಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಒಣಗಿಬಿಡುತ್ತೆ ಇಟ್ಟು. ಆದಷ್ಟು ಯಾವಾಗಲೂ ನಾವು ಪ್ಲೇಟ್ ಮುಚ್ಚಬೇಕಾಗುತ್ತೆ, ಈ ರೀತಿ ಮುಚ್ಚಿಟ್ಕೊಳ್ಬೇಕು. ಇಲ್ಲಾಂದರೆ ಮೇಲುಗಡೆ ಒಣಗಿಬಿಟ್ರೆ ಅಷ್ಟು ಹಪ್ಪಳ ಚೆನ್ನಾಗಾಗಲ್ಲ. ಆದಷ್ಟು ಈ ಥರ ಕವರ್ ಮಾಡಿ ಇಟ್ಕೊಳ್ಬೇಕು. ಈಗ ಒಣ ಹಿಟ್ಟಿರುತ್ತಲ್ಲ ಅದೇ ಉದ್ದಿನ ಬೇಳೆ ಅದು ಹಿಟ್ಟಿರುತ್ತಲ್ಲ ಒಣ ಹಿಟ್ಟು, ಆ ಹಿಟ್ಟನ್ನೇ ಸ್ವಲ್ಪ ಹಾಕ್ಕೊಂಡು ಇಲ್ಲ ನೀವು ತುಪ್ಪ ಹಚ್ಚಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಒಣ ಹಿಟ್ಟು ಹಾಕ್ಕೊಂಡು ಕೂಡ ನಾವು ಎಷ್ಟು ತಳವಬೇಕು ಅಷ್ಟು ತಳವಾಗಿ ನಾವು ಈ ರೋಲ್ ಮಾಡ್ಕೋಬೇಕು, ತಿಕ್ಕಬೇಕಾಗುತ್ತೆ ಇದು ಲತ್ಪುಡಿಯಿಂದ. ಈ ಥರ ಭಾಳ ಬೇಗ ಆಗುತ್ತೆ, ಅಷ್ಟೇನು ಟೈಮೇನು ತಗೋಲ್ಲ, ಬೇಗನೇ ಆಗುತ್ತೆ. ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ, ಒಂದಿನ ನೆನೆಸಿಟ್ಕೊಂಡ್ಬಿಟ್ರೆ ಹಿಟ್ಟು ಚೆನ್ನಾಗಿ ಆಗುತ್ತಲ್ಲ, ಹಾಗಾಗಿ ಈ ತೀಡೋದು ಕೂಡ ಬೇಸಾಗುತ್ತೆ. ಆಗಲೇ ಹೇಳಿದಾಗೆ ನಮಗೆ ರೌಂಡಾಗಿ ಬೇಕಂತಂದರೆ ಈ ರೀತಿ ಯಾವುದಾದ್ರು ಒಂದು ಲಿಡ್ ತಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾದರೆ ಒಂದು ಚಿಕ್ಕದು ರೌಂಡಾಗಿರೋದು ತೊಗೋಬೇಕು. ಸ್ವಲ್ಪ ಈ ಒಂದು ಹಿಟ್ಟು ನೆಕ್ಸ್ಟ್ ಮತ್ತೆ ಮಾಡ್ಕೊಳ್ಬೋದು. ಈ ಥರ ರೌಂಡಾಗಿ ಬಂದಿದೆ. ಈಗ ನೀವು ನೋಡ್ಬೋದು ಇದೇ ರೀತಿ ಉಳಿದಿರೋಂಥ ಹಪ್ಪಳ ಎಲ್ಲ ಇದೇ ರೀತಿ ಮಾಡ್ಕೊಳ್ಳೋಣ. ಎಲ್ಲ ನಾನು ಒಟ್ಟಿಗೆ ಮಾಡ್ಕೊಂಡಿದ್ದೀನಿ, ಈ ರೀತಿ ಆಗಿದ್ದಾವೆ. ಈಗ ನೀವು ನೋಡ್ಬೋದು ಈ ರೀತಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಂಡು ಮನೆಯಲ್ಲೇ ನೆರಳಿನಲ್ಲಿ ಒಂದು 2 ದಿನ ಅಥವಾ 3 ದಿನ ಒಣಗಿಸಿಬಿಟ್ರೆ ಸಾಕಿದು ರೆಡಿ ಆಗುತ್ತೆ ಹಪ್ಪಳ. ಒಂದು ಸ್ವಲ್ಪ ಹೊತ್ತು ಒಂದು 4-5 ಗಂಟೆ ಬಿಸಿಲಿನಲ್ಲಿ ಒಣಗಿಸಿಬಿಟ್ರೆ ಸಾಕಿದು ಒಂದು ಡಬ್ಬದಲ್ಲಿ ಎತ್ತಿಟ್ಕೊಳ್ಬೋದು. ಈ ರೀತಿ ಆಗಿದೆ ಒಣಗಿದ ಮೇಲೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಮಾಡಿ. ಹಾಗೆ ನನ್ನ ಒಂದು ಅಡುಗೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.